ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಮರಾದಲ್ಲಿ ರೆಕಾರ್ಡ್ ಆದ ಕುಡುಕರ ಚೇಷ್ಟೆಗಳನ್ನು ತೋರಿಸ್ತೀನಿ. ಸೊ ಒಬ್ಬ ವ್ಯಕ್ತಿ ಎಣ್ಣೆ ಹೊಡೆದ ಮೇಲೆ ಹೆಂಗೆಲ್ಲ ಆಡ್ತಾರೆ ಅಂತ ನಾವು ನೋಡೇ ಇರ್ತೀವಿ. ಮನೆಯಲ್ಲಿ ಇಲಿ ಥರ ಇದ್ದವರು ಎಣ್ಣೆ ಹೊಡೆದ ಮೇಲೆ ಹುಳಿಯಾಗಿ ಹೋಗ್ತಾರೆ. ಇನ್ನು ಕೆಲವರು ತುಂಬ ಎಮೋಷ್ನಲ್ ಆಗಿ ಗೊಳೋ ಅಂತ ಅಳ್ತಾರೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆದ ಕುಡುಕರ ಚೇಷ್ಟೆಗಳ ಬೆಸ್ಟ್ ವಿಡಿಯೋ ಕಲೆಕ್ಷನ್ನ ತೋರಿಸ್ತೀನಿ. ತುಂಬ ಫನ್ನಿ ಆಗಿರುತ್ತೆ ಇವತ್ತಿನ ವಿಡಿಯೋ, ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಇನ್ನು ಈತ ಅದೆಷ್ಟು ಫುಲ್ ಬಾಟ್ಲ್ ಏರ್ಸ್ಕೊಂಡವನೋ ಏನೋ ಗೊತ್ತಿಲ್ಲ, ಒಳಗಡೆ ಇರೋ ಮೃಗ ಮಾತ್ರ ಆಚೆ ಬಂದ್ಬಿಟ್ಟಿದೆ. ಅಕ್ಕಪಕ್ಕದಲ್ಲಿ ಹೋಗೋರನ್ನು ಕೂಡ ಬಂದ್ರ ಒಂದು ಕೈ ನೋಡ್ಕೊಂಡೇ ಬಿಡೋಣ, ಇವತ್ತು ನೀನಿರಬೇಕೋ ಇಲ್ಲ ನಾನಿರಬೇಕು, ಒಬ್ಬೊಬ್ಬನ್ನು ಸಿಗ್ದಾಕ್ಬಿಡ್ತೀನಿ, ಕೊಂದಾಕ್ಬಿಡ್ತೀನಿ, ಚುಚ್ಚಾಕ್ಬಿಡ್ತೀನಿ ಅಂತ ಏನು ಧಮಕಿ ಹಾಕಿದ್ದೆ ಹಾಕಿದ್ದು. ಒಂದ್ಸರಿ ಇಲ್ಲಿ ನೋಡ್ರಪ್ಪ, ಈ ಮುದುಕಪ್ಪನಿಗೆ ರಾತ್ರಿ ಕುಡ್ದಿದ್ದು ಇನ್ನೂ ಇಲ್ದಿಲ್ಲ ಅನ್ಸುತ್ತೆ. ಅದಕ್ಕೆ ಈ ತಾತ ಈ ಪಾಟಿಗೆ ಸಿಕ್ಕ ಹರಿದೋಗೋ ಥರ ಈ ರೇಂಜ್ಗೆ ಎಗರಾಡ್ತಾ ಇದ್ದಾನೆ. ಇಲ್ಲಿ ನೋಡಿ, ನಾಯಿಗಳ ಜೊತೆ ಕುಂಫು ಫೈಟಿಂಗ್ ಮಾಡ್ತಾ ಇರೋ ಇವನ ಟ್ಯಾಲೆಂಟ್ನ ಏನು, ಒಂದೇ ಸಾರಿ ಮೂರು ನಾಯಿಗಳ ಜೊತೆ ಫೈಟಿಂಗ್ ಮಾಡಿದ್ದೇ ಮಾಡಿದ್ದು. ಡಿಸ್ಟರ್ಬರ್ಸ್ ಇರಬಾರ್ದು ಅಂತ ಕಾಲ್ನಲ್ಲಿರೋ ಚೊಪ್ಪಲಿಯನ್ನು ಕೂಡ ತೆಗ್ದಕ್ಕೆ ಫೈಟಿಂಗ್ ಮಾಡ್ತಾ ಇದ್ದಾನೆ. ಆದರೆ ನನಗೆ ಯಾಕೋ ಅದನ್ನು ನೋಡ್ತಾ ಇದ್ರೇ ಫೈಟಿಂಗ್ ತನಕ ಕಾಣಿಸ್ತಾ ಇಲ್ಲ. ನಿಮ್ಗೆ ಯಾವ ಥರ ಕಾಣಿಸ್ತಾ ಇದೆ ಹೇಳಿ. ಇಲ್ಲಿ ಕಾಣ್ತಾ ಇರೋ ಈತ ಅದೆಷ್ಟು ಫುಲ್ ಬಾಟ್ಲ್ ಕುಡ್ದಿದ್ದಾನೆ ಏನೋ ಅವನಿಗೆ ಲೆಕ್ಕ ಇಲ್ಲ ಅಂತ ಅನಿಸುತ್ತೆ. ನೀವೇ ನೋಡಿ, ಬೈಕ್ ಹತ್ತಬೇಕು ಅಂತ ಅನ್ಕೋತಾನೆ, ಆದರೆ ಹತ್ತೋದಕ್ಕೆ ಆಗ್ತಾ ಇಲ್ಲ. ಹಾಗೆ ರಿವರ್ಸ್ ಗೇರ್ನಲ್ಲಿ ಹಿಂದಿಂದೆ ಹೋಗಿ ಬಿದ್ದೇ ಹೋಗ್ತಾನೆ. ಲಾಸ್ಟ್ನಲ್ಲಿ ಹಂಗೋ ಹಿಂಗೋ ಕಷ್ಟಪಟ್ಟು ಬೈಕ್ ಮೇಲೆ ಕೂತ್ಕೋತಾನೆ. ಆದರೆ ಈ ಸಾರಿ ಅವನು, ಆ ಬೈಕು, ಅವನ ಫ್ರೆಂಡು ಮೂರು ಜನ ಬಿದ್ದೋಗ್ತಾರೆ. ಕುಡಿದಿರೋ ಮತ್ತಿನಲ್ಲಿ ನಾಯಿಗೆ ಮುತ್ತಿಕ್ಬಿಟ್ಟೆ ಅಂತ ಹೇಳೋರನ್ನು ಕೇಳಿರ್ತೀರ. ಆದರೆ ಇಲ್ಲಿ ಫುಲ್ಲಾಗಿ ಕುಡಿದು ಕೆಳಗೆ ಬಿದ್ದು ಒದ್ದಾಡ್ತಾ ಇರೋ ಇವನನ್ನು ನಾಯಿನೇ ಬಂದು ಮುತ್ತಿಕ್ಕಕ್ಕೆ ಟ್ರೈ ಮಾಡುತ್ತೆ. ಮೋಸ್ಟ್ಲಿ ಆ ನಾಯಿಗೆ ಅವನ ಮೇಲೆ ಪ್ಯಾರ್ಗೆ ಆಗ್ಬಿಟ್ಟಿದೆ ಅನಿಸುತ್ತೆ ಅಲ್ವಾ. ಈ ಮಹಾತಾಯಿ ಕುಡಿದಿರೋ ಮತ್ತಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಪೊಲೀಸರನ್ನು ಕರೆಸ್ಕೊಂಡಿದ್ದಾಳೆ. ಆಗ ಪೊಲೀಸರು ಬಂದು, ಏನಮ್ಮ ಏನು ನಿನ್ನ ಪ್ರಾಬ್ಲಮ್ ಹೇಳು ಅಂತ ಕೇಳ್ತಾರೆ. ಆಗ ಇವಮ್ಮ, ನಮಗೆ ಹಾಡು ಹೇಳಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಇಲ್ಲಿ ಹಾಡು ಕೇಳೋರು ಯಾರೂ ಇಲ್ಲ, ಅದಕ್ಕೆ ನಿಮಗೆ ಫೋನ್ ಮಾಡಿ ಕರೆಸ್ಕೊಂಡೆ ಅಂತ ಹೇಳಿ ಆಕೆಯ ಕೋಗಿಲೆ ಚಿಚಿ ಅಲ್ಲ ಕಾಗೆ ಗಾಯನ ಶುರು ಮಾಡ್ಕೊಳ್ತಾಳೆ. ಆ ಬ್ಯೂಟಿಫುಲ್ ಸಾಂಗ್ ಕೇಳಿ ನೀವು ಪುಣ್ಯ ಕಟ್ಕೊಳ್ಳಿ. ಈ ಕುಡ್ಕಪ್ಪ ರೈಲ್ವೆ ಸ್ಟೇಷನ್ಗೆ ಟ್ರೈನ್ ಹತ್ತೋದಕ್ಕೆ ಅಂತ ಹೋಗ್ತಾನೆ, ಆದರೆ ಟ್ರೈನ್ ಹತ್ತೋದಕ್ಕೆ ಆಗೋದಿಲ್ಲ. ಈತ ಎಷ್ಟು ಕುಡ್ದಿದ್ದ ಅಂದರೆ ನಿಂತ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಇದ್ದಿದ್ದ ಜಾಗದಲ್ಲೇ ಆ ಕಡೆ ಈ ಕಡೆ ತೂರಾಡ್ತಾನೆ ಪಾಪ. ಕೊನೆಗೆ ಲಾಸ್ಟ್ನಲ್ಲಿ ಕೆಳಗೆ ಬಿದ್ದೇ ಹೋಗ್ತಾನೆ. ಒಮ್ಮೆ ಈ ಪೊಲೀಸ್ ಮಾಮನನ್ನು ನೋಡಿ, ತುಂಬ ಸ್ಟಡಿಯಾಗಿ ಕೂತ್ಕೊಂಡಿರ್ತಾನೆ, ಕಾಲಿನಲ್ಲಿರೋ ಶೂನ ಬಿಚ್ಚುತ್ತಾನೆ, ಆಮೇಲೆ ಇದ್ದಕ್ಕಿದ್ದಾಗೆ ಹಿಂದ್ಗಡೆ ಬಿದ್ದೋಗ್ತಾನೆ. ಆಗಲೇ ಗೊತ್ತಾಗಿದ್ದು ಈ ಪೊಲೀಸ್ ಮಾಮ ಚೆನ್ನಾಗಿ ಎಣ್ಣೆ ಪೊಟ್ಕೊಂಡಿದ್ದಾನೆ ಅಂತ. ಡ್ಯೂಟಿನಲ್ಲೇ ಈ ಥರ ಕುಡಿದ್ರೆ ಡ್ಯೂಟಿ ಇಳಿದ್ಮೇಲೆ ಇನ್ನೆಷ್ಟು ಕುಡಿಬೇಡ. ಇಲ್ಲಿ ಮದ್ಯಪಾನ ಮಾಡಿರೋ ಈ ಮಹಾರಾಜ ಕಾಲುವೆಯಲ್ಲಿ ಬಿದ್ದೋಗಿದ್ದಾನೆ. ಅದೇ ಟೈಮ್ಗೆ ಅವನ ಪ್ಯಾಂಟ್ ಬಿಚ್ಚೋಗಿರುತ್ತೆ. ಇನ್ನೇನಿದೆ, ಅಲ್ಲಿರೋರು ಎಲ್ಲರೂ ಟಿಕೆಟೇ ಇಲ್ಲದೆ ಫ್ರೀಯಾಗಿ ಸಿನಿಮಾ ನೋಡ್ತಾರೆ. ಪಾಪ ಪ್ಯಾಂಟ್ ಹಾಕ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಇನ್ನೂ ಅಷ್ಟೊಂದು ಕುಡಿದಿದ್ದಾನೆ. ಇಲ್ಲಿ ಈ ವಯ್ಯ ಚೆನ್ನಾಗಿ ಕುಡಿದು ಮನೆಗೆ ತರಕಾರಿ ಸರಕು ತಗೊಂಡೋಗ್ತಾ ಇರ್ತಾನೆ. ಆದರೆ ಹೋಗುವಾಗ ಕೈಯಲ್ಲಿದ್ದ ಸೋರೆಕಾಯಿ ಕೆಳಗೆ ಬಿದ್ದೋಗುತ್ತೆ ಅಷ್ಟೇ. ಅದನ್ನು ಎತ್ಕೊಳ್ಳೋದಕ್ಕೋಗಿ ಈ ವಯ್ಯ ಪಟ್ಟಿರೋ ಪಾಡು ಅಷ್ಟಿಷ್ಟಲ್ಲ ಬಿಡಿ. ಎಣ್ಣೆ ಹೊಡೆದಿರೋ ಮಹಾನುಭಾವರಿಗೆ ಇದ್ದಕ್ಕಿದ್ದಂತೆ ಅದು ಏನಾಗುತ್ತೋ ಏನೋ ಗೊತ್ತಿಲ್ಲ ನೋಡಿ. ಇಲ್ಲಿ ನೋಡಿ, ಇವನು ಪೊಲೀಸರ ಮುಂದೆ ಹೇಗೆ ವಿಚಿತ್ರವಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತ. ಮೇ ಬಿ ಮೋಸ್ಟ್ಲಿ ಅವನು ಮೈಕಲ್ ಜಾಕ್ಸನ್ ಅಂತ ಅಂದ್ಕೊಂಬಿಟ್ಟಿದ್ದಾನೆ ಅಂತ ಅನಿಸುತ್ತೆ, ಅದಕ್ಕೆ ಈ ರೇಂಜ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾನೆ.
ಕುಡಿದು ಗಾಡಿ ಓಡಿಸೋದು ಕಾನೂನು ವಿರುದ್ಧ ಅಪರಾಧ ಅಲ್ವಾ? ಅದಕ್ಕೆ ಇವನು ಕುಡಿದು ಗಾಡಿ ಬದಲಾಗಿ ಎಮ್ಮೆ ಮೇಲೆ ಕೂತ್ಕೊಂಡು ಸವಾರಿ ಮಾಡ್ತಾ ಇದ್ದಾನೆ. ಅದರಲ್ಲೂ ಎಷ್ಟು ಆರಾಮಾಗಿ ಕೂತ್ಕೊಂಡು ಹಾಯಾಗಿ ಎಣ್ಣೆ ಕುಡಿತಾ ಎಮ್ಮೆ ಮೇಲೆ ಹೋಗ್ತಾ ಇದ್ದಾನೆ ನೋಡಿ. ಇಲ್ಲಿ ನೋಡಿ ಎಷ್ಟು ಫನ್ನಿ ಆಗಿದೆ ಅಂತ, ಇವನು ಚೆನ್ನಾಗಿ ಕುಡಿದು ವಿಗ್ರಹಗಳ ಜೊತೆ ಫೈಟಿಂಗ್ ಮಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲದೆ ಕೋಪದಲ್ಲಿ ವಿಗ್ರಹಗಳಿಗೆ ಕೆನ್ನೆ ಮೇಲೆ ಹೊಡಿತಾ ಇದ್ದಾನೆ. ಇಲ್ಲಿ ಈ ಇಬ್ಬರು ಹುಡುಗಿರು ಕಂಠಪೂರ್ತಿ ಕುಡಿದು ಸ್ಕೂಟಿಯಲ್ಲಿ ಹೋಗ್ತಾ ದಾರಿಯಲ್ಲಿ ಹೋಗೋರನ್ನ ಬೈಕೊಂಡು ಹೋಗ್ತಾ ಇರ್ತಾರೆ. ಒಬ್ಬ ಇವರನ್ನ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಇವರು ಯಾವ ಥರ ಮಾತಾಡ್ತಾ ಇದ್ದಾರೆ ನೀವೇ ನೋಡಿ, ಬಾಯಲ್ಲಿ ಬರೀ ಸಂಸ್ಕೃತನೇ ಬರ್ತಾ ಇದೆ. ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು, ಇದು ಇಲ್ಲಿ ನಿಜ ಆಗೋಗಿದೆ ನೋಡಿ. ಇವಳು ಚೆನ್ನಾಗಿ ಕುಡಿದು ಗ್ಯಾಬ್ನಲ್ಲಿ ರೈಡ್ ತಗೊಂಡು ಕ್ಯಾಬ್ ಡ್ರೈವರ್ ದುಡ್ಡು ಕೇಳಿದಾಗ ನಾನು ಕೊಡಲ್ಲ ಅಂತ ಕಾಲರ್ ಹಿಡ್ಕೊಂಡಿದ್ದಾಳೆ. ಆಗ ಆ ಕ್ಯಾಬ್ ಡ್ರೈವರ್ಗೆ ಕೋಪ ಬಂದು ಅವಳನ್ನು ತಳ್ಳಿಬಿಡ್ತಾನೆ. ಆಗ ಅವಳು ಕ್ಯಾಬ್ನಲ್ಲಿರೋ ವಸ್ತುಗಳನ್ನೆಲ್ಲ ಆಚೆ ಬಿಸಾಡ್ತಾಳೆ. ಇಲ್ಲಿ ಇವನು ಅದೆಷ್ಟು ಕುಡ್ದಿದ್ದಾನೋ ಏನಪ್ಪ, ಸರಿಯಾಗಿ ನಡೆಯೋದಕ್ಕೂ ಆಗದೆ ಆ ಕಡೆ ಈ ಕಡೆ ತೂರಾಡ್ತಾನೆ ಪಾಪ. ಆತ ಲಾಸ್ಟ್ಗೆ ಕೆಳಗೆ ಬಿದ್ದೇ ಹೋಗ್ತಾನೆ. ಇಲ್ಲಿ ಈ ತಾತನಿಗೆ ಹೊಟ್ಟೆಗೆ ಪೆಗ್ ಬಿದ್ದಿದ ತಕ್ಷಣ ಆಕಾಶ ಭೂಮಿ ಒಂದೇ ಅಂತ ಅನ್ನಿಸ್ಬಿಟ್ಟಿದೆ. ನಿಂತ್ಕೊಳ್ಳೋದಕ್ಕೂ ಆಗದೆ ವಾಟರ್ ಟ್ಯಾಂಕ್ ಸಪೋರ್ಟ್ ತಗೊಂಡು ನಿಂತ್ಕೋತಾನೆ. ಆಟೋ ಡ್ರೈವರ್ ನೋಡಿದ ತಕ್ಷಣ ಏನು ಹಾಗೆ ಇಲ್ವೇನೋ ಅನ್ನೋ ಥರ ಫುಲ್ ಸ್ಟಡಿಯಾಗಿ ಇದ್ದೀನಿ ಅಂತ ಪೋಸ್ ಕೊಡ್ತಾನೆ. ತಲೆಗೆ ಪೇಟ ಕಟ್ಕೊಳ್ಳೋದಕ್ಕೆ ಹೋಗಿ ಮುಂದಕ್ಕೆ ಮುಗ್ಗರಿಸಿ ಕೆಳಗೆ ಬೀಳ್ತಾನೆ. ಇಲ್ಲಿ ಈ ತಾತ ರೋಡ್ನಲ್ಲಿ ಎಕ್ಸಸೈಸ್ ಮಾಡ್ತಾ ಇಲ್ಲ, ಕುಡಿದಿರೋ ಮತ್ತಲ್ಲಿ ಸೈಕಲ್ ಎತ್ತೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಆದರೆ ಪಾಪ ಆಗೋದೇ ಇಲ್ಲ ಕೊನೆಗೂ. ಇಲ್ಲಿ ಇವನಂತೂ ಬೆಳಗ್ಗೆನೆ ಪೆಗ್ ಹಾಕ್ಕೊಂಡು ಬಂದು ಚಪ್ಪಲಿ ಹಾಕ್ಕೊಳ್ಳೋದಕ್ಕೆ ಆಗದೆ ನಾನಾ ಕಷ್ಟಪಡ್ತಾ ಇದ್ದಾನೆ. ದೇವಸ್ಥಾನದಲ್ಲಿ ಹೆಂಗಸರು ವಿಗ್ರಹದ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ, ಆದರೆ ಇವನು ಚಪ್ಪಲಿ ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇದ್ದಾನೆ. ನೋಡ್ತಾ ಇದ್ರೆ ಫುಲ್ ಕಾಮಿಡಿ ಅನ್ಸುತ್ತೆ ಅಲ್ವಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಕ್ಯಾಮರಾದಲ್ಲಿ ರೆಕಾರ್ಡ್ ಆದ ಕೆಲ ಫನ್ನಿ ಕುಡುಕರ ಚೇಷ್ಟೆಗಳನ್ನು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಮಿಸ್ಟ್ರಿ ಹಾಗೂ ಫನ್ನಿ ವಿಡಿಯೋದೊಂದಿಗೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.